ರೇಖೆಯನ್ನೇ ಗೆಲುವಿನ ಗೆರೆ ಗೀಚಿದ್ದಾರೆ ಡಿಕೆ ಶಿವಕುಮಾರ್. ಎಸ್, ಅದೃಷ್ಟದ ಕಾರಣಕ್ಕೆ ಕೈ ರೇಖೆಯೇ ಬದಲಾವಣೆ ಮಾಡ್ತಾ ಇದ್ದಾರೆ. ಅಂದ್ರೆ ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ, ಕಾಂಗ್ರೆಸ್ ನ ಗುರುತು ಹಸ್ತ. ಸೊ ಕೈ ಅನ್ನೋದು ಕಾಂಗ್ರೆಸ್ ನ ಗುರುತು. ಸೊ ಈ ಕೈಯಲ್ಲಿ ಅಥವಾ ಈ ಗುರುತಿನಲ್ಲಿ ರೇಖೆಗಳಿದೆ, ಈ ರೇಖೆಗಳ ಬದಲಾವಣೆ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಅದೃಷ್ಟ ಬದಲಾಗತ್ತೆ ಅನ್ನೋ ಕಾರಣಕ್ಕೆ ಅಂತ ಹೇಳಿ ಹೇಳಲಾಗ್ತಾ ಇದೆ. 1980ರಲ್ಲಿ ಕಾಂಗ್ರೆಸ್ ಹಸ್ತದ ಗುರುತು ಚಿಹ್ನೆ ನಿಗದಿಯಾಗಿತ್ತು. ಈಗಲ್ಲ, ಇದು ನಿಗದಿಯಾಗಿರೋದು 1980ರಲ್ಲಿ. ಈ ಹಿಂದಿನ ಹಸ್ತದಲ್ಲಿ ಅಥವಾ ಇವರ ಗುರುತಿನಲ್ಲಿ ಒಟ್ಟು 3 ಗೆರೆಗಳಿದ್ವು. ಸದ್ಯದ ಹಸ್ತದಲ್ಲಿ ರೇಖೆ ಬದಲಾವಣೆ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಸೊ ಸದ್ಯ ಹೊಸ ಹಸ್ತ ಏನು ಬಂದಿದೆ ಅಥವಾ ಗುರುತು ಏನು ಬಂದಿದೆ ಇದರಲ್ಲಿ ಬದಲಾವಣೆ ಮಾಡಿದ್ದಾರೆ. 3 ಗೆರೆಯ ಜೊತೆಗೆ ಮಧ್ಯದಲ್ಲಿ ಒಂದು ಗೆಲುವಿನ ಗೆರೆ, ಇದನ್ನ ಗೆಲುವಿನ ಗೆರೆ ಅಂತೇಳಿ ಸೂಚನೆಯನ್ನು ಕೊಡಲಾಗುತ್ತೆ. ಸೊ ಹಾಗಾಗಿ 3 ಗೆರೆಯ ಜೊತೆಗೆ ಮಧ್ಯದಲ್ಲಿ ಒಂದು ಗೆರೆ, ಏನು ಗೆಲುವಿನ ಗೆರೆ ಅಂತ ಹೇಳಲಾಗುತ್ತೆ. ಸಂಖ್ಯಾಶಾಸ್ತ್ರಜ್ಞರ ಸಲಹೆಯ ಮೇರೆಗೆ ರೇಖೆಯ ಬದಲಾವಣೆ ಆಗಿದೆ. 4ನೇ ಗೆರೆ ಅದೃಷ್ಟ, ಲಕ್ಷ್ಮಿ, ಲಕ್ಕಿ ಅನ್ನೋ ಲೆಕ್ಕಾಚಾರದ ಆಧಾರದ ಮೇಲೆ ಈ ಬದಲಾವಣೆಯನ್ನು ಮಾಡಲಾಗಿದೆ. ಚಿಹ್ನೆಯ ಬದಲಾವಣೆ ಅಲ್ಲ, ಇದು ಕೇವಲ ಚಿಹ್ನೆಯ ಒಂದಷ್ಟು ಬದಲಾವಣೆ ಅಷ್ಟೇ ಅಂತ ಹೇಳ್ಬೋದು. ನೋಡಿ, ನ್ಯಾಷನಲ್ ಕಾಂಗ್ರೆಸ್ನ ಚಿಹ್ನೆ ಇದು, 3 ಗೆರೆಗಳಿದೆ ಹಸ್ತದ ರೇಖೆಯಲ್ಲಿ. ಇದು ಮತ್ತೊಂದು ಚಿಹ್ನೆ ನೋಡ್ತಾ ಇದ್ದೀವಿ. ಇದು ಕರ್ನಾಟಕದ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರು ಬದಲಾವಣೆ ಮಾಡಿ ಮಧ್ಯದಲ್ಲಿ ಒಂದು ಗೆರೆ. ಸಾಮಾನ್ಯವಾಗಿ ಎಲ್ಲರ ಹಸ್ತದಲ್ಲೂ ಕೂಡ ಆ ಒಂದು ಅದೃಷ್ಟದ ಗೆರೆ, ಬೆಳವಣಿಗೆಯ ಗೆರೆ ಇದ್ದೇ ಇರುತ್ತೆ, ಎಲ್ಲರ ಕೈಯಲ್ಲೂ ಕೂಡ ಇರುತ್ತೆ. ಬಟ್ ಇದು ಗುರುತಿನಲ್ಲಿ ಅಥವಾ ಈ ಒಂದು ಅಂಶದಲ್ಲಿ ಇದನ್ನು ಸೇರಿಸಲಿಲ್ಲ, ಆಗಿರಲಿಲ್ಲ. ಇದು ಜಸ್ಟ್ ಹಸ್ತ ಅನ್ನೋದು ಒಂದು ಸೂಚಕ ಅನ್ನುವಂಥದ್ದು ಮಾತ್ರ ಇತ್ತು, ಅಭಯ ಹಸ್ತ ಅಥವಾ ಹಸ್ತ, ನಮ್ಮ ಗುರುತು ಹಸ್ತ ಅನ್ನೋದು. ಆದರೆ ಇದರಲ್ಲೂ ಕೂಡ ಸಂಖ್ಯಾಶಾಸ್ತ್ರಜ್ಞರ ಮೇರೆಗೆ ಬದಲಾವಣೆಗಳನ್ನು ಮಾಡಿಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಪಾತ್ರ ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಇದೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಇದು ಇವತ್ತು ನಿನ್ನೆ ಅಲ್ಲ, 1980ರಲ್ಲೇ ಗುರುತು ಫಿಕ್ಸ್ ಆಗಿತ್ತು. ಆದರೆ ಈಗ ಒಂದಷ್ಟು ಬದಲಾವಣೆ, ಅದು ಒಂದು ಗೆರೆಯನ್ನು ಎಕ್ಸ್ಟ್ರಾ ಅದೃಷ್ಟ ಗೆರೆಯನ್ನು ಸೇರಿಸಿದ್ದಾರೆ ಡಿ ಕೆ ಶಿವಕುಮಾರ್. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.